ಮೊನ್ನೆ ನೆನ್ನೆ ದಿನ ಕೆಲಸಕ್ಕೆ ಹೋದಂಥ ಸಿಬ್ಬಂದಿಯ ಬಗ್ಗೆ ನೌಕರನ ಮೇಲೆ ಅವ್ರ ಮೇಲಧಿಕಾರಿಗಳು ಇಲ್ಲ ನಿನಗೆ ಮಳವಳ್ಳಿಗೋ ಮದ್ದೂರಿಗೋ ಎಲ್ಲೋ ವರ್ಗಾವಣೆ ಮಾಡಿದ್ದೇವೆ, ನೀನು ಅಲ್ಲಿ ಹೋಗಬೇಕು ಅಂತಂದ್ಬಿಟ್ಟು ಹೇಳಿದ್ದಾನೆ. ಏಕಾಏಕಿ ನನಗೆ ವರ್ಗಾವಣೆ ಹೆಂಗೆ ಮಾಡಿದ್ರಿ, ನಾನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗೋಕ್ಕಾಗಲ್ಲ ಅಂತ ಹೇಳಿದ್ವಿ. ಯಾರು ಹೇಳಿದ್ದು, ಯಾವ್ದು ಯಾವ ಆಧಾರದ ಮೇಲೆ ಮಾಡಿದ್ರಿ ಅಂತ ಕೇಳ್ಕೊಂಡಿದ್ದಾನೆ. ಇಲ್ಲಪ್ಪ ಮೇಲಿನ ಅಧಿಕಾರಿಗಳು ಹೇಳಿದ್ದಾರೆ ಅದರಿಂದ ಮಾಡಿದ್ದೀವಿ ಅಂತ ಹೇಳಿದಾಗ ಆ ಮೇಲಿನ ಅಧಿಕಾರಿಗೆ ಕೇಳಿದ್ರೆ ನಾನು ಇನ್ನು ಮೇಲೆ ಏನೋ ಒಂದು ಕಂಪ್ಲೇಂಟ್ ಇದೆ, ಅದ್ರ ಕಂಪ್ಲೇಂಟ್ ಕೊಡಿ, ಯಾರು ಕಂಪ್ಲೇಂಟ್ ಕೊಟ್ಟರೆ ನಾನು ಯಾರ ಮೇಲೆ ಅನುಚಿತವಾಗಿ ವರ್ತನೆ ಮಾಡಿದ್ದೀನಿ, ಡೀಟೇಲ್ ಕೊಡಿ ಅಂತ ಕೇಳಿದ್ದಾನೆ. ಅದಾದ ನಂತರ ಆ ಕಂಪ್ಲೇಂಟ್ನ ಕೊಟ್ಟಿರ್ತಕ್ಕಂಥ ಕೊಡಿ ಅಂದರೂ ಕೊಡದೇ ಇದ್ದಾಗ ಈ ರೀತಿಯ ಒಂದು ಪ್ರಕರಣ ಏನು ನಡೆದಿದೆ, ಇದಾಗಿದ್ರೆ ಬಹುಶಃ ಇನ್ನೂ ಒಂದು ನಾಲ್ಕೈದು ದಿವಸದಿಂದಲೂ ನಡೆದಿರ್ಬೋದು, ಒಂದು ವಾರನೇ ಆಗಿರ್ಬೋದು ನನ್ನ ಅಭಿಪ್ರಾಯದಲ್ಲಿ. ಆ ಡೆತ್ ನೋಟ್ ಇದೆ, ಡೆತ್ ನೋಟ್ನಲ್ಲಿ ಅಂತಿಮವಾಗಿ ಆ ವ್ಯಕ್ತಿ ಅಲ್ಲಿಯ ಶಾಸಕರು ಒತ್ತಡ ಹಾಕೋದಕ್ಕೆ ಅಧಿಕಾರಿನೂ ಹೇಳಿದ್ದಾನೆ ನಾವೇನು ಮಾಡೋಕ್ಕಾಗಲ್ಲಪ್ಪ, ಇಲ್ಲಿಯ ರಾಮನಗರದ ಶಾಸಕರು ಕೃಷಿ ಮಂತ್ರಿಗಳು ಅವರು ನಮಗೆ ಆದೇಶ ಮಾಡಿದ್ದಾರೆ ತೆಗೆದುಹಾಕ್ಲೇಬೇಕು ಅಲ್ಲಿಂದ ಅಂತೇಳಿ ಅವರ ಒಂದು ಆದೇಶ ಇದೆ, ಒತ್ತಾಯ ಹಾಕಿದ್ದಾರೆ, ನಾವೇನು ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆ ಒಂದು ಸನ್ನಿವೇಶದಲ್ಲಿ ವಿಷಪ್ರಾಸನ ಆಗಿದೆ, ವಿಷ ತಗೊಂಡಿದ್ದಾರೆ. ಈಗ ಜೀವನಮಾನದ ಪ್ರಶ್ನೆ, ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇಂಥ ಮಂತ್ರಿಗಳನ್ನ ಇಟ್ಕೊಂಡು ಏನು, ಇದನ್ನು ಶಾಶ್ವತವಾಯ್ದು ಮಂತ್ರಿ ಸ್ಥಾನ ರಾಜಕೀಯ ಮಾಡೋಣ, ರಾಜಕೀಯ ಮಾಡಬೇಕಾದ್ರೆ ಒಂದು ಹಿತಿಮಿತಿ ಇದೆ. ಈಗ ಆ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾದಾಗ ನಾನು ಅಧಿಕಾರಿಗಳು ಕೇಳಿದ್ರೆ ಏನಪ್ಪ ಎಫ್ ಐ ಆರ್ ಹಾಕಿದ್ದೀರಾ ಅಂತೇಳಿ, ಇಲ್ಲ ಸರ್ ಎಫ್ ಐ ಆರ್ ಹಾಕಿಲ್ಲ, ಇನ್ನೂ ಸತ್ತಿಲ್ವಲ್ಲ ಅದಕ್ಕೆ ಎಫ್ ಐ ಆರ್ ಹಾಕಿಲ್ಲ ಅಂತಾರೆ, ಇನ್ನೂ ಸತ್ತಿಲ್ವಂತೆ ಅದಕ್ಕೆ ಇನ್ನೂ ಎಫ್ ಐ ಆರ್ ಹಾಕಿಲ್ವಂತೆ, ಅದು ಸತ್ತ ನಂತರ ಎಫ್ ಐ ಆರ್ ಹಾಕಬೇಕಾಗುತ್ತೆ ಸರ್ ಅಂತ ಹೇಳ್ತಾನೆ ಅಧಿಕಾರಿ, ಪೊಲೀಸ್ ಅಧಿಕಾರಿ. ಇದು ಈ ಸರ್ಕಾರ ಯಾವ ರೀತಿ ಇದೆ ಅಂತಕ್ಕಂಥದ್ದು, ಹಣದ ದಂಧೆದು ಇಲ್ಲಿವರೆಗೆ ಆಯಿತು, ಈಗ ಇಲ್ಲಿ ರಾಜಕೀಯದ ಒಂದು ಪಿತೂರಿ, ರಾಜಕೀಯದ ಇವರ ತೆವರುಗಳಿಗೆ ಈ ರೀತಿಯ ಜೀವ ಜೊತೆ ಚೆಲ್ಲಾಟರಾಡಿ ಅಂತೇಳಿ ಕರ್ನಾಟಕ ರಾಜ್ಯದ ಜನತೆ ಇವ್ರಿಗೆ ಓಟ್ ಹಾಕಿರ್ತಕ್ಕಂಥದ್ದ ಈ ಸರ್ಕಾರಕ್ಕೆ ಏನು ತಿಳ್ಕೊಂಡಿದ್ದಾರೆ ಸರ್ಕಾರ, ಇದು ಏನು ಇಷ್ಟ ಬಂದಾಗ ಮಾಡ್ಬೋದು ಅಂತ ಇದೆ. ಇಲ್ಲಿ ನಾನು ನೆನ್ನೆ ರಾತ್ರಿ ಮತ್ತೆ ಆಸ್ಪತ್ರೆಗೆ ಫೋನ್ ಮಾಡಿದೆ, ಬೆಳ್ಳೂರಿನ ಬಿ ಜೆ ಎಸ್ ಆಸ್ಪತ್ರೆಯಲ್ಲಿ ಇದ್ದರು, ಹೆಣ್ಮಗಳು ಕಣ್ಣಲ್ಲಿ ನೀರು ಹಾಕ್ತಿದ್ರು. ಡಾಕ್ಟ್ರ್ ಕೇಳಿದೆ, ಇಲ್ಲ ಸರ್ ನಾವು ಎಲ್ಲ ರೀತಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಸ್ವಲ್ಪ ಇನ್ನೂ ಸಹ ಮನೆಯಲ್ಲಿ ಗಾಬರಿಲಿದ್ದಾರೆ, ಇನ್ನೂ ಅವ್ರಿಗೆ ಪ್ರಜ್ಞೆ ಬಂದಿಲ್ಲ, ಇಲ್ಲ ಮೇಲಿನ ಆಸ್ಪತ್ರೆಗೆ ಇಲ್ಲಾದರೂ ಬೆಂಗಳೂರಿಗೋ ಮೈಸೂರಿಗೋ ಶಿಫ್ಟ್ ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಬೇಕು ಅಂತಿದ್ದಾರೆ ಅಂತ ಅವ್ರು ಹೇಳಿದ ಮೇಲೆ ನಾನು ಅದು ನಾನು ನೆನ್ನೆ ಇವತ್ತು ಬೆಳಗ್ಗೆ 6 ಗಂಟೆಗೆ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೆ ಬೆಳ್ಳೂರಿಗೆ, ರಾತ್ರಿ ವಿಷಯ ಗೊತ್ತಾದ ಮೇಲೆ ರಾತ್ರಿ 1:30 ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಇನ್ನು ಡಾಕ್ಟ್ರುಗಳು 48 ಗಂಟೆ ಅಬ್ಸರ್ವೇಷನ್ ಮಾಡಲೇಬೇಕಾಗಿದೆ, ನೋಡೋಣ ಸರ್ ಏನಾಗುತ್ತೆ, ನಾವು ನಮ್ಮ ಕೈಲಾದ ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ದಾರೆ.